ಕೆಲಸಕ್ಕೆ ಹೋಗಿ ಮನೆಗೆ ಹೋಗ್ತಾರೋ ಕಷ್ಟಪಟ್ಟು ಬರ ಅಂತಾರೋ ಯಾರು ಇರ್ತಾರೋ ಅವರಿಗೆ ಊಟ ನಾವು ಸುಮಾರು 15 ವರ್ಷ ಆಯ್ತು 15 ವರ್ಷ ಆಯ್ತು ಆ ಈ ರಿಂಗ್ ರೋಡ್ ಉದ್ಭವ ಆಗಿದ್ರಿಂದ ಇದೆ ರಿಂಗ್ ರೋಡ್ ಉದ್ಭವ ಆದಾಗಿಂದ ಇದೆ ರಿಂಗ್ ರೋಡ್ ಯಾವಾಗ ಆಯ್ತು ಅವಾಗಿಂದ ಇದೆ चिकन हाँ चिकन हाकि मुद्दे चिकन मुद्दे हाय हलो नमस्कार एल्लरू हेगिदीरा चेन्नागिदीरा अंदुकोंडी नानु कूड सूपर आगिदीनि नानु इवत्तु ओंदोळ्ळे नॉनवेज ऊट माडबेकु अंत स्ट्रीट फुड्गे बंदिरुवंतद्दु यारने केळि ओंदोळ्ळे नॉनवेज ऊट अंत हेळिद्रे स्ट्रीट फुड ट्रई माडि सार चीप अंड बेस्ट ओळ्ळे रुचिनू इरुत्ते अंत हेळ्तारे सो हागागि नानु बंदिदीनि ई डीजल आटो सौंड आ डीजल आटो सौंडे हेवी बरुत्ते सो ई तर ई ट्रैक्टर डीजल आटोगळु बंदाग निल्लिसिबिडुत्तीनि आ सौंडे हेवी बरुत्ते नानु माताडोदु एल्लिंद केळिसोदे इल्ल ಈ ರೋಡ್ಗಳಲ್ಲಿ ನಿಂತು ಇಂಟರ್ ತಗೊಳ್ಳೋದಿದೆಯಲ್ಲ ಭಾರಿ ಕಷ್ಟ ಗುರು ಯಾವಾಗ ಎಲ್ಲಿ ಬಂದು ಗುದ್ದುಬಿಡ್ತಾರ ಅಂತ ಒಂದ್ ಕಡೆ ಭಯ ಇರುತ್ತೆ ನಮಗೆ ಇದರಿಂದಾಗಿ ನನ್ನ ಕಕ್ಷಿದಾರನ ಮನಸ್ಸಿಗೆ ನೋವು ಉಂಟಾಗಿದೆ ಇವರು ಓನರ್ ಅದ್ಭುತವಾಗಿರಂತ ನಾನ್ ವೆಜ್ ಊಟ ಸಿಗುತ್ತೆ ಅದು ಅಡಿಕೆ ಪ್ಲೇಟ್ ಬಳಸಿ ಕೊಡ್ತಾರೆ ಒಂದೊಳ್ಳೆ ಟೇಸ್ಟ್ ಇರುತ್ತಂತೆ ಜನ ಹುಡುಕೊಂಡು ಬರ್ತಾರೆ ಅಪ್ ಟು ತಾವರೆಕೆರೆ ಮಾಗಡಿ ರೋಡ್ ತಾವರೆಕೆರೆ ಇದೆಯಲ್ಲ ಅಲ್ಲಿಂದೆಲ್ಲ ಬಂದು ಊಟ ಮಾಡಿ ಹೋಗ್ತಾ ಇದ್ದಾರೆ ಸೊ ನನಗಂತೂ ಬಹಳ ಇಷ್ಟ ಆಗ್ತಿತ್ತು ನಾನು ಕೂಡ ಟ್ರೈ ಮಾಡಬೇಕು ಹೊಟ್ಟೆ ಬೇರೆ ಹಸಿತಾ ಇದೆ सो चिकन मटन बूटी है तुम ईटम है यदन बेकारू ट्रई मोदी चंद्र लेऔट चंद्र लेऔटली चंद्र लेऔट मोदलने हंत अंत कड़े बोर्ड कहते दुर्गा परमेश्वरी टेंपल ओके करेक्ट सो चंद्र लेऔट मोदलने हंत अंत दुर्गा परमेश्वरी टेंपल अंत अदर पक्दल रिंग रोड के बरतु सो रिंग रोडली नागरबावी ನೈಂಡಳ್ಳಿ ಕಡೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲೇ ಸಿಗುತ್ತೆ ನೈಂಡಳ್ಳಿ ಕಡೆ ಬಂದ್ರೆ ರೈಟ್ ಸೈಡ್ ಗೆ ಸಿಗುವಂತದ್ದು ಕಂಪ್ಲೀಟ್ ಅಡ್ರೆಸ್ ಮತ್ತೆ ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ನೋಡಬಹುದು ಹೋಗೋಣ ಊಟ ಮಾಡೋಣ ಅದಕ್ಕೆ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸರ್ ನೀವು ಹೋಗೋಣ ಊಟ ಮಾಡೋಣ ಅದಕ್ಕೆ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ದೆ ಅದ್ಭುತವಾಗಿರಂತ ಒಂದು ಒಳ್ಳೆ ನಾನ್ ವೆಜ್ ಊಟ ಕೊಡಿಸ್ತೀನಿ ಇವತ್ತು ಬನ್ನಿ ಸೀನ್ ಚೇಂಜ್ ಮಾಡ್ರೆ ಇದು ಚಿಕನ್ ಫ್ರೈ ಚಿಕನ್ ಫ್ರೈ ಅಂದ್ರೆ ವಿತ್ ಗ್ರೇವಿ ಟೈಪ್ ಇರ್ತದೆ ಹಾ ಸರ್ ಈ ಪರೋಟಾಗೆ ಎಲ್ಲದಕ್ಕೂ ಇದನ್ನ ಹಾಕೊಡ್ತೀವಿ ಮತ್ತೆ ಬರಿ ರೈಸ್ ತಗೊಂಡ್ರೂ ಕೂಡ ಸ್ವಲ್ಪ ಗ್ರೇವಿ ಟೈಪ್ ಹಾಕೊಡ್ತೀವಿ ಇದಕ್ಕೆ ಡ್ರೆಸಿಂಗ್ ಪೌಡರ್ ಆಗ್ಲಿ ಗರಂ ಮಸಾಲೆ ಆಗ್ಲಿ ನೀವು ಕೈ ತಿಂದ್ಬಿಟ್ಟು ಕೈ ಮೂಸ್ ನೋಡಿ ಗೊತ್ತಾಗುತ್ತೆ ಅದು ವಾಸನೆ ಏನು ಅಂತ ಯಾವುದೇ ಕಾರಣಕ್ಕೂ ಕೆಟ್ಟ ಬ್ಯಾಡ್ ಸ್ಮೆಲ್ ಬರಲ್ಲ 100% ಫ್ರೆಶ್ ಇರ್ತದೆ ಚಿಕನ್ ಯಾವುದೇ ಕಾರಣಕ್ಕೂ ಆತರ ಇತರ ಇರಲ್ಲ ಒಂದು ಸಲ ನೀವು ತಿಂದ್ ನೋಡಿ ಆಮೇಲೆ ಮಾತಾಡಿ ಯಾಕೆಂದ್ರೆ ಸುಮ್ಮನೆ ನಾವು ಬಾಯಲ್ಲಿ ಹೇಳಿಬಿಟ್ರೆ ಅದು ಅರ್ಥ ಆಗಲ್ಲ ಆಮೇಲೆ ಲಿವರ್ ಲಿವರ್ ಎಲ್ಲರಿಗೆಲ್ಲ ಲಿವರ್ ಗ್ರೇವಿ ಅಂದ್ರೂ ತುಂಬಾ ಇಷ್ಟ ಸ್ವಲ್ಪ ಸೆಮಿ ಗ್ರೇವಿ ತರ ಮಾಡಿರ್ತೀವಿ ಲಿವರ್ ತುಂಬಾ ಫ್ರೆಶ್ ಆಗಿ ಇರ್ತದೆ ಒಂದು ದಿನ ಎರಡು ದಿನ ಆತರ ಇರಲ್ಲ ಅವತ್ತು ಬೆಳಗ್ಗೆ ಕಟ್ ಮಾಡಿರೋದು ಅವಾಗಲೇ ತರಿಸಿ ಫ್ರೆಶ್ ಮಾಡಿರ್ತೀವಿ ಯಾವುದೇ ಕಾರಣಕ್ಕೂ ಇದು ಹಳೇದು ಇರಲ್ಲ ನಮ್ಮಲ್ಲಿ ತುಂಬಾ ಜನ ಕಸ್ಟಮರ್ ಬಂದಿರ್ತಾರೆ ತಿಂದಿರೋರು ಕರೆಕ್ಟ್ ಆಗಿ ಕಮೆಂಟ್ ಮಾಡ್ತಾರೆ ತಿಂದೇ ಇರ್ದವರು ಅರ್ಧಂಬರ್ಧ ನೋಡ್ಬಿಟ್ಟು ಕಮೆಂಟ್ ಮಾಡೋರು ಇರ್ತಾರೆ ಬೇಜಾರು ಮಾಡ್ಕೊಂಡ್ಬಿಟ್ರೆ ನೋಡಿ ಒಂದ್ಸಲಿ ಕೆಲವರಿಗೆ ಇಷ್ಟ ಆಗ್ಬೋದು ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು ಬಟ್ ನಮ್ಮಲ್ಲೇ ದಿನಕ್ಕೆ ಒಂದು 400ರಿಂದ 500 ಜನ ಊಟ ಮಾಡ್ತಾರೆ ಅದು 2 ಅವರ್ಸ್ ಅಲ್ಲಿ ಅದು ನಾವು ಇವತ್ತೆಲ್ಲ ಸುಮಾರು ಗೋಬಿ ಮುಂಜಿ ಅಂತ ನಾಗರಬೈ ಸರ್ಕಲ್ ಇಂದ ನಾವು ಸುಮಾರು 15 ವರ್ಷದಿಂದ ಮಾಡ್ತಾ ಇರೋದು 15 ವರ್ಷದಲ್ಲಿ ಇದು ನಾವು 9-10 ವರ್ಷ ಆಯ್ತು 10 ವರ್ಷ ಕಂಟಿನ್ಯೂ ಮಾಡ್ತಾನೆ ಬರ್ತಾ ಇದೀವಿ ಅವತ್ತಿಂದ ಇವತ್ತವರೆಗೂ ನಮ್ಮ ಫುಡ್ ತಿಂದವರು ಚೆನ್ನಾಗಿದ್ದಾರೆ ತೊಂದರೆ ಇಲ್ಲ ಆ ಇವತ್ತು ಬೇಕಾದ್ರೆ ಬರ್ತಾರೆ ಕೇಳ್ರಿ ಕೆಲವರೆಲ್ಲ ನೋಡಿರ್ತಾರೆ ನೋಡ್ತಾರೆ ಅವ್ರು ಹೇಳ್ತಾರೆ ಕೇಳ್ತೀನಿ ನಾವು ಆಮೇಲೆ ಬೋಟಿ ಗೊಜ್ಜು ಬೋಟಿ ಗೊಜ್ಜು ಹಾ ಅದು ಒಂದರ ಆಮೇಲೆ ದಿನಕ್ಕೆ ಒಂದು 15 20 ಬೋಟಿ ಹೋಗ್ತದೆ ಬೇರೆ ಕಡೆ ಎಲ್ಲ ಕಡಲೆಕಾಳು ಅದು ಇದು ಅಂತ ಕಾಳುಗಳು ಹಾಕಿ ಮಾಡಿರಲ್ಲ ಫ್ರೀ ಬೋಟಿನೇ ಹಾಕಿರ್ತೀವಿ ತಿನ್ನೋರಿಗೆ ಹೊಟ್ಟೆ ತುಂಬಾ ಇರ್ತದೆ ಆದ್ರೆ ರೇಟ್ ಮಾತ್ರ 100 ರೂಪಾಯಿ ಇರ್ತದೆ ಓಕೆ ರೇಟ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ
ಕ್ವಾಲಿಟಿ ಚೆನ್ನಾಗಿರುತ್ತೆ, ಕ್ವಾಂಟಿಟಿ ಚೆನ್ನಾಗಿರುತ್ತೆ. ತಿಂದವರು ಇನ್ನೊಂದ್ಸಲ ತಿನ್ಬೇಕಪ್ಪ ಅಂತ ಬರೋರು ಜಾಸ್ತಿ. 70 ರೂಪಾಯಿ 80 ರೂಪಾಯಿ ಅಂತಾರೆ ಆ ಕಡೆ ಈ ಕಡೆ ಅಂತ. ತುಂಬಾ ಬಿಸಿ ಬಿಸಿ ಇರ್ತದೆ, ಚೆನ್ನಾಗಿರ್ತದೆ, ರೇಟ್ ಮಾತ್ರ ಕಮ್ಮಿ ಇಲ್ಲ. 100% ಕ್ವಾಲಿಟಿ ಇರ್ತದೆ, ಕ್ವಾಂಟಿಟಿ ಇರ್ತದೆ. ಸೇರ್ವ ಅಂತ ತುಂಬಾ ಚೆನ್ನಾಗೇ ಇರ್ತದೆ. ಮುದ್ದೆನೂ ಅಷ್ಟೇ ಒಳ್ಳೆ ರಾಗಿ ಹಾಕಿರ್ತೀವಿ, ಕ್ವಾಲಿಟಿ ಆಗಿರ್ತದೆ ಮುದ್ದೆ. ಸುಮಾರು ಒಂದು 200-300 ಮುದ್ದೆ ಓಡಿಸ್ತೀನಿ. ಈಗ ಇದು ಇದೆ, ಇನ್ನು ಬಾಕ್ಸ್ ಅಲ್ಲೂ ಇದೆ. ಡಬಲ್ ಡಬಲ್ ಇಟ್ಟಿರ್ತೀವಿ, ಎಲ್ಲ ಡಬಲ್ ಡಬಲ್ ಇರ್ತದೆ. ತರಕಾರಿ ಸಾಂಬಾರು ಕೂಡ ಇರ್ತದೆ. ಯಾರು ತಿಂದಿದ್ದವ್ರಿಗೆ ಒಳ್ಳೆ ಕಾಳು ಹಾಕಿ ಒಂಬಡಾಗಿ ತರಕಾರಿ ಗಿರ್ಕಾರಿ ಎಲ್ಲ ಹಾಕಿ ಮನೆ ಹತ್ರನೇ ಮಾಡಿರ್ತೀವಿ. ಯಾವುದೇ ಕಾರಣಕ್ಕೂ ಟೇಸ್ಟಿಂಗ್ ಪೌಡರ್ ಆಗಲಿ ಮತ್ತೊಂದಾಗಲಿ ಮಗು 100% ಗ್ಯಾರಂಟಿ. ಒಳ್ಳೆ ಸೌತೆಕಾಯಿ ಇಟ್ಟಿರ್ತೀವಿ, ಚಪಾತಿ ಇಟ್ಟಿರ್ತೀವಿ. ಚಪಾತಿನೂ ಇರುತ್ತೆ, ಚಪಾತಿನೂ ಇರುತ್ತೆ. ಚಪಾತಿ ಬೇಕು ಚಪಾತಿ. ಆಮೇಲೆ ಮಟನ್ ಕೂಡ ಇದೆ. ಮಟನ್ ಇದೆಯಾ? ಹಾಂ, ಮಟನ್ ಯಾವಾಗಲೂ ಇರುತ್ತೆ, ಜಾಸ್ತಿ ಹಾಕಲ್ಲ. ರೆಗ್ಯುಲರ್ ಕಸ್ಟಮರ್ ಅಷ್ಟೇ ಇರ್ತಾರೆ, ಅಂದವ್ರಿಗೆ ಮಾತ್ರ ಮಾಡಿರ್ತೀವಿ. 4-5 ಕೆಜಿ ಓಡಿಸ್ತೀವಿ. ಓಕೆ, ನಾಲ್ಕು ಓಡಿಸ್ತೀವಿ, ಇಷ್ಟು ಓಡಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. 4-5 ಕೆಜಿ ಓಡಿಸ್ತೀವಿ. ಇನ್ನೊಂದು ಬಾಕ್ಸ್ ಇದೆ, ಇನ್ನೊಂದು ಬಾಕ್ಸ್ ಇದೆ. ಪರೋಟ ಬೇಕಿರ್ತೀವಿ. ಪರೋಟ ಉಂಟಾ? ಹಾಂ, ಪರೋಟ ಎಗ್ ಎಲ್ಲ ಇರುತ್ತೆ. ಮತ್ತೆ ಅಡಿಕೆ ತಟ್ಟು ಯೂಸ್ ಮಾಡ್ತೀವಿ. ಅದೇ ಅಡಿಕೆ ಪ್ಲೇಟು ಬಳಸ್ತಾ ಇದ್ದೀರಾ? ಅಡಿಕೆ ಪ್ಲೇಟ್ ನಾವು ಯಾವಾಗಲೂ ಬಳಸೋದು, ತುಂಬ ಚೆನ್ನಾಗಿರ್ತದೆ. ಅಡಿಕೆ ಪ್ಲೇಟ್ ಎಲ್ಲ ಏನಂಗ ರೈತರಿಂದನೇ ಖರೀದಿ ಮಾಡಿರ್ತೀವಿ. ಹೌದಾ? ಹಾಂ, ಅಲ್ಲಿಂದನೇ ತರ್ತಾರೆ. ತಂದು ಬೇಕಾದ್ರೆ ಕೇಳಿ ನೋಡಿ, 100% ಚೆನ್ನಾಗಿರ್ತದೆ. ರೈತರಿಗೂ ಅನುಕೂಲ ಆಗಲಿ, ಇಲ್ಲ ನಮಗೂ ತಿನ್ನೋರಿಗೂ ಆರೋಗ್ಯವಾಗಿರಲಿ ಅಂತ ಹೇಳ್ಬಿಟ್ಟು ಬರೀ ಆ ಪ್ರೈಸ್ ತೊಗೊಂಡವ್ರಿಗೂ ಪೇಪರ್ ಪ್ಲೇಟ್ ಯೂಸ್ ಮಾಡೋದು, ತಟ್ಟೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದಿಲ್ಲ. ಹಾಂ, ಒಂದು ಹಾಫ್ ಮಟನ್ ಬೇರೆ, ಒಂದು ಚಿಕನ್ ಬೇರೆ, ಮುದ್ದೆ ಪರೋಟ ಚಪಾತಿ, ಒಂದು ಹಾಫ್ ಮಟನ್, ಒಂದು ಹಾಫ್ ಚಿಕನ್ ಪಾರ್ಸಲ್ ಕೊಡಿ ಅಣ್ಣ. ಹಾಂ, ಫುಲ್ ಚಿಕನ್ ಅದಕ್ಕೆ. ರೆಗ್ಯುಲರ್ ಈ ಕಡೆ ಬಂದಾಗ ಈ ರೂಟ್ ಹೋದಾಗ ಸೊ ಬಂದು ಇಲ್ಲೇ ಊಟ ಮಾಡ್ಕೊಂಡು ಆಲ್ಮೋಸ್ಟು 2-3 ಐಟಮ್ ಟೇಸ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ. ಬಟ್ ಆ್ಯಸ್ ಇದು ಬಂದು ರೋಡ್ ಸೈಡ್ ಅಂತ ಅಂದ್ಕೊಂಡಿರ್ತೀರ ಅಷ್ಟೇ. ನೀಟಾಗಿ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಇಟ್ಟು ಹೌದು ಮಾಡ್ತಾರೆ, ಏನು ಆ ಥರ ಏನು ತೊಂದರೆ ಇಲ್ಲ. ಓಕೆ, ತುಂಬ ಚೆನ್ನಾಗಿದೆ ಟೇಸ್ಟ್. ಅಲ್ಲ, ಅದೇ 3 ಐಟಮ್ಸ್ ನಾನು ಟೇಸ್ಟ್ ಮಾಡಿದ್ದೀನಿ. ಟೇಸ್ಟ್ ಮಾಡಿದ್ದೀರಾ? ಚೆನ್ನಾಗಿದೆ. ಓಕೆ, ಟೇಸ್ಟ್ ಮಾತ್ರ ಸೂಪರ್ ಸೂಪರ್ ಸರ್. ಮಟನ್ ತೊಗೊಳ್ಳಿ, ಚಿಕನ್ ತೊಗೊಳ್ಳಿ, ಬೋಟಿ ತಗೊಂಡಿ, ಎನಿ ಒನ್ ಪ್ರತಿಯೊಂದು ಐಟಮ್ನು ಸೂಪರಾಗಿ ಮಾಡ್ತಾರೆ. ಟೇಸ್ಟ್ ಬಂದು ತುಂಬ ಚೆನ್ನಾಗಿ ಕೊಡ್ತಾರೆ. ನಾವು ಮಾಡಿರೋರು ತಾವರೆಕೆರೆಯಿಂದ ಬಂದಿರೋದು ಊಟಕ್ಕೆ ಅಂತ. ಹೌದಾ? ಮಾಡಿರೋರು ತಾವರೆಕೆರೆಯಿಂದ ಬಂದಿರೋ. ನಾವು 4-5 ಜನ ಫ್ರೆಂಡ್ಗಳು ಇದ್ದೀವಿ, ಏನಾದ್ರು ತಿನ್ಕೊಂಡಾಗ ಅಲ್ಲಿ ಬರ್ತಾ ಇರ್ತೀವಿ. ತುಂಬ ಟೇಸ್ಟ್ ಬಂದ್ರೆ ಸೂಪರಾಗಿ ಕೊಡ್ತಾರೆ. ಯಾವ್ದು ಬಹಳ ಇಷ್ಟ ಆಯ್ತು? ಇದು ಸಕ್ಕದಾಗಿದೆ, ತುಂಬ ಚೆನ್ನಾಗಿರೋದು ತಲೆಮಾಂಸ ಮಟನ್ ಸರ್. ತಲೆಮಾಂಸ ಸೂಪರ್ ಆಗಿದೆ, ಮಟನ್ ಸೂಪರ್ ಆಗಿದೆ, ಚಪಾತಿ ಗ್ರೇವಿ ಮಾತ್ರ ಸೂಪರ್ ಸೂಪರ್ ಇದೆ. ಇನ್ನು ಇಷ್ಟೊತ್ತಿಗೆ ಇದ್ದ ನಿನ್ ಸ್ವಲ್ಪ ಹೊತ್ತು ಏನು ಸಿಗಲ್ಲ ಇಲ್ಲಿ. 2 ಗಂಟೆ ಎಲ್ಲ ಸೋಲ್ಡ್ ಔಟು, ಎಲ್ಲ ಸೋಲ್ಡ್ ಔಟ್. 12:30 1:00 ಫುಲ್ ಸೋಲ್ಡ್ ಔಟು. ಊಟ ಮಾತ್ರ ಅಷ್ಟೇ ತುಂಬ ಚೆನ್ನಾಗಿದೆ ಸರ್. ನಾವು ಅವಾಗವಾಗ ಬರ್ತಾ ಇರ್ತಾರೆ. ಹೌದಾ? ಅವಾಗವಾಗ ಬರ್ತಾ ಇರ್ತಾರೆ. ಓಕೆ, ಟೇಸ್ಟು ಚೆನ್ನಾಗಿದೆಯಾ? ಸೂಪರ್ ಆಗಿದೆ, ಸೂಪರ್ ಇದೆ. ಹೋಮ್ಮೇಡ್ ಫುಡ್ ಇದ್ದಂಗಿದೆ. ಓಕೆ, ನಿಮಗೆ ಬಹಳ ಇಷ್ಟವಾಗುವಂಥದ್ದು ಯಾವುದಿಲ್ಲಿ? ಮುದ್ದೆ ಮಟನ್. ಮುದ್ದೆ ಮಟನ್? ಮುದ್ದೆ ಮಟನ್. ಸರ್ ನಮಸ್ತೆ. ನಮಸ್ಕಾರ ಹೇಳಿ ಸರ್. ತಮ್ಮ ಹೆಸರು? ಮಂಜುನಾಥ್. ಮಂಜುನಾಥ್ ಅವರು ಸರ್, ಸ್ಟ್ರೀಟ್ ಫುಡ್ ಎಲ್ಲೂ ಹೆಸರು ಕಾಣಿಸ್ತಾ ಇಲ್ಲ ಸರ್, ಏನಂತ ಹೆಸರು ಇಟ್ಟಿದ್ದೀರಾ? ಅದಕ್ಕೆ ನಮ್ದು ಬಿರಿಯಾನಿ ಕಾರ್ನರ್ ಅಂತ ಇತ್ತು, ಬಲ್ಲಾಳ ಬಿರಿಯಾನಿ ಕಾರ್ನರ್ ಅಂತ. ಅದನ್ನೇ ಹೆಸರಿಕ್ಕಿದ್ರೆ ಗೂಗಲ್ ಎಲ್ಲ ಹುಡುಕಿದ್ರೆ ಬಿರಿಯಾನಿ ಬಲ್ಲಾಳ ಬಿರಿಯಾನಿ ಕಾರ್ನರ್ ಅಂತಾನೆ ಇದ್ದು. ಓಕೆ, ಬಟ್ ಬಿರಿಯಾನಿ ಮಾಡ್ತಾ ಇಲ್ಲ, ಮಾಮೂಲಿ ನಾನ್ ವೆಜ್ ಊಟ. ಅಂಡ್ ಅಂದ್ರೆ ಇವತ್ತು ಜೂನ್ಗೆ ಬೆಳಗ್ಗೆ ಎದ್ದು ಹೊರಗಡೆ ಬಂದ್ರೆ ಕಷ್ಟಪಡೋ ಅಂತ ಜನಗಳಿಗೆ, ಡ್ರೈವರ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಗಾಡಿಲಿ ಅಂದ್ರೆ ಕೆಲ್ಸಕ್ಕೆ ಹೋಗಿ ಮನೆಗೆ ಹೋಗ್ತಾರೋ ಕಷ್ಟಪಟ್ಟು ಬರೋ ಅಂತಾರೋ ಯಾರು ಇರ್ತಾರೋ ಅವ್ರಿಗೆ ಊಟ ಕ್ಲೀನಾಗಿ ಮಾಡಿರ್ತೀವಿ. 100% ಚೆನ್ನಾಗಿರುತ್ತೆ. ತಿಂದವರೆಲ್ಲ ಹೇಳ್ತಾರೆ ನೀವು ಮಧ್ಯಾಹ್ನ 1:00 to 2 ಗಂಟೆ ಬರಬೇಕು, ತುಂಬ ಜನ ಇರ್ತಾರೆ. ಹಾಂ, ನಮ್ಮ ಕೈಲಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಅಷ್ಟು ಜನ ಇರ್ತಾರೆ. ಏಕೆ ಬಂದರೆ ಕಷ್ಟವಾಗುತ್ತೆ ನಮಗೂ.
ಬಟ್ ಆದ್ರೆ ಒಟ್ಟಿನಲ್ಲಿ ಅಂತೂ ಕಷ್ಟಪಡೋರ್ಗಿಂತ ಊಟ ಒಳ್ಳೆ ಊಟ, ಅವ್ರ ಆರೋಗ್ಯವನ್ನು ಚೆನ್ನಾಗಿರ್ತದೆ ಅವರು ಚೆನ್ನಾಗಿರ್ತಾರೆ ಅಂತ ಊಟ. ಇದು ಮುದ್ದೆ ಸಿಗುತ್ತೆ, ಚಪಾತಿ ಸಿಗುತ್ತೆ, ಪರೋಟ ಸಿಗುತ್ತೆ, ರೈಸ್, ಚಿಕನ್, ಲಿವರ್, ಬೋಟಿ, ಮಟನ್, ತಲೆ ಮಾಂಸ ಸಿಗುತ್ತೆ. ನಾವು ಸುಮಾರು 15 ವರ್ಷ ಆಯ್ತು. ಈ ರಿಂಗ್ ರೋಡ್ ಉದ್ಭವ ಆಗಿದ್ರಿಂದ ಇದೀವಿ. ರಿಂಗ್ ರೋಡ್ ಯಾವಾಗಾಯ್ತು ಅವಾಗಿಂದ ನಾಗರೂ ಸರ್ಕಲ್ ಗೋಬಿ ಮಂಜುಣ ಅಂದ್ರೆ ಗೊತ್ತು, ಫೇಮಸ್. ಹೌದಾ? ಅರೆ ಗೋಬಿ ಈಗಲೂ ಮಾಡ್ತೀರಾ? ಈಗ ಗೋಬಿ ಮಾಡ್ದಲ್ಲ, ನಾವು ಜೂಡ ಮಾಡ್ತಾ ಇದೀವಿ. ಓಕೆ, ಯಾಕೆ ನಿಲ್ಸ್ಬಿಟ್ರ ಗೋಬಿ ಇದು? ಇಲ್ಲ, ಅದು ಅಲ್ಲಿ ಸ್ವಲ್ಪ ಜಾಗ ಪ್ರಾಬ್ಲಮ್ ಆಯ್ತು, ಹಂಗಾಗಿ ಅಲ್ಲೇ ನಿಲ್ಸ್ಬಿಟ್ವಿ. ಸರ್ಕಲ್ ನಾಗರಬೈ ಸರ್ಕಲ್ಲಿ ನೋಡಿದ್ರೆಲ್ಲ ತುಂಬಾ ಪರಿಚಯ ಇದಾರೆ. 15 ವರ್ಷದ ಮುಂಚೆ ಗೋಬಿ, 15 ವರ್ಷದಿಂದ ಗೋಬಿ ಆಗ್ತಾ ಇದ್ವಿ. 15 ವರ್ಷದ ಮುಂಚೆಯಿಂದ ಇದು ಸ್ಟಾರ್ಟ್ ಮಾಡಿ ಅದು ಇದು ಇರ್ಬೇಕು. ಈಗ ಒಂದು 5-6 ವರ್ಷದಿಂದ ಬಿಟ್ಟಿರೋದು ಅಷ್ಟೇ ಗೋಬಿನ, ಮೊದಲೆಲ್ಲ ಇತ್ತು, ಅದೂ ಇತ್ತು, ತುಂಬಾ ಫೇಮಸ್ ಆಗಿತ್ತು. ಸರ್, ಇದು ಹೇಗೆ ಪ್ಲಾನ್ ಬಂದಿದೆ, ಒಂದು ನಾನ್ ವೆಜ್ ಊಟ ಶುರು ಮಾಡೋಣ? ಇಲ್ಲೇ ರಿಂಗ್ ರೋಡ್ ಅಲ್ಲಿ ಅವಾಗ ಯಾರು ಇರಲಿಲ್ಲ. ರಿಂಗ್ ರೋಡ್ ಆಗ್ಬೇಕಾದ್ರೆ ನಾವು ಯೋಚನೆ ಮಾಡಿದೆ, ಇಲ್ಲಿ ಅಕ್ಕಪಕ್ಕ ಕೆಲಸಗಳು ನಡೀತಾ ಇದ್ವು, ಸರಿ ಅಟ್ಲೀಸ್ಟ್ ಊಟ ಹಾಕೋಣ ಅಂತ ಹೇಳ್ಬಿಟ್ಟು ಮನೆಯಿಂದ 10 ಮುದ್ದೆ ಮಾಡ್ಕೊಂಡು ಹಿಂಗೆ ಮಾಡ್ತಾ ಇದ್ವಿ. ಒಂದು ವಾರ ಹತ್ತು ದಿನ ಹಂಗೆ ಇಂಪ್ರೂವ್ಮೆಂಟ್ ಆಗೋಯ್ತು. ಡೈಲಿ ಒಂದು 200-300 ಮುದ್ದೆ ಓಡ್ತದೆ, ಒಂದು 40 ಕೆಜಿ ರೈಸ್ ಓಡ್ತದೆ, ಚೆನ್ನಾಗಿ ಓಡುತ್ತೆ. ಅಡುಗೆ ಎಲ್ಲ ನೀವೇ ಮಾಡೋದು? ಅಡುಗೆ ಎಲ್ಲ ನಾವೇ ಮಾಡೋದು. ನಾವೇ ಮಾಡೋದು, ಬಟ್ರ್ಗಳಿಟ್ಟರೆ ಅವರು ದಿನಕ್ಕೆ ಒಂದೊಂದರ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ನಾನು ಬಸ್ನವರು ಸಹ, ಬಸ್ನವ್ರಿಗೆಲ್ಲ ಕಮ್ಮಿನೇ, ಅವ್ರು ಆಫ್ ಅಂಡ್ ಡ್ರಾಪ್ ಇಟ್ಟು. ಓಕೆ, ತುಂಬ ಅಭಿಮಾನಿಗಳಿದ್ದೀರ. ನಿಲ್ಸಿ ಬಂದು ತೋಂತಾರಲ್ಲಣ್ಣ, ಅದು ಖುಷಿ ಆಗುತ್ತೆ. ಬಸ್ನ ನಿಲ್ಸಿ ಬಂದು ತೊಗೊಂಡು ಇಲ್ಲ, ಎಲ್ಲ ಇಲ್ಲಿ ಓಡೋರು ಆಲ್ಮೋಸ್ಟ್ ಎಲ್ಲ ಬಸ್ಸವರು ಇಲ್ಲಿಂದಲೇ ತಗೊಂಡೋಗ್ತಾರೆ. ತುಂಬ ಆಲ್ಮೋಸ್ಟ್ ಎಲ್ಲ ಇಲ್ಲಿರೋ ಬರ್ತಾರೆ ಎಲ್ಲ ಇಲ್ಲಿ. ಎಷ್ಟು ಗಂಟೆಯವರೆಗೂ ಇರ್ತೀರಾ? ನಾವು ಕರೆಕ್ಟಾಗಿ ಎಕ್ಸಾಕ್ಟ್ 1 ಗಂಟೆಯಿಂದ 5 ಗಂಟೆ ತನಕ ಇರ್ತೀವಿ. 1 ಗಂಟೆಯಿಂದ 5 ಗಂಟೆವರೆಗೂ, ಯಾಕೆಂದರೆ ಒಂದೊಂದು ದಿನ ಹೆಚ್ಚು ಕಡಿಮೆ ಆಗ್ಬೋದು, ಆದ್ರೂ ಪಕ್ಕಾ 1 ಗಂಟೆಯಿಂದ 5 ಗಂಟೆ ತನಕ ಇದ್ದೇ ಇರ್ತೀವಿ. ಓಕೆ, ಎಷ್ಟು ಜನ ಬಂದರೂ ಊಟ ಕೊಡ್ತೀವಿ, ಇಲ್ಲ ಅಂತ ಕಳಿಸಲ್ಲ. ರಜೆ ಏನೋ ಮಾಡ್ತಿದ್ದೀರಣ್ಣ? ರಜೆಗಳೇ ಇಲ್ಲ ನಮ್ಮ ಹತ್ರ, ರಜೆಗಳೇ ಇಲ್ಲ. ಏನಾದರೂ ಫಂಕ್ಷನ್ಗಳು ಏನಾದ್ರು ನಮ್ಮ ನನಗೆ ಅಂತ ಸಮಸ್ಯೆ ಇದ್ದಾಗ ಮಾತ್ರ ರಜೆ. ಓಕೆ, ಇನ್ನು ಆಲ್ಮೋಸ್ಟ್ ಅಲ್ಲಿ ರಜೆ ಏನೋ ಇಲ್ಲ. ಚಿಕನ್ ಅಲ್ಲ, ಸೋಮವಾರನೂ ಇರುತ್ತಾ? ಸೋಮವಾರನೂ ಇರುತ್ತೆ, ಎಲ್ಲ ದಿವಸ ಹಬ್ಬ ದಿವಸಗಳಲ್ಲೂ ಇರ್ತದೆ ಕೆಲವು ಟೈಮು. ಅದೇ ಹೇಳಿದಲ್ಲ, ನಾವು ಕೆಲಸದಲ್ಲಿ ಒಂಥರ ಇದೇ ಇಲ್ಲ, ನಮಗೆ ರೆಸ್ಟ್ ಅನ್ನೋದೇ ಇಲ್ಲ, ರೆಸ್ಟ್ ಅನ್ನೋದೇ ಇಲ್ಲ. ಯಾಕೆಂದ್ರೆ ತುಂಬ ಜನ ಇಲ್ಲಿ ಊಟ ಮಾಡ್ಬೇಕು ಅಂತ ಬಂದಿರ್ತಾರೆ ಅಲ್ಲಿಂದ. ಹೌದು ಹೌದು, ಅವರಿಗೆಲ್ಲ ಬೇಜಾರಾಗಬಾರ್ದು ಅಂತ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾನು ಯಾವತ್ತೂ ರಜೆ ಹಾಕಲ್ಲ. ಅಲ್ವಾ, ಯಾವತ್ತೂ ರೆಕಾರ್ಡ್ ಮಾಡಬೇಕು ಅಂತಲೇ ಅದು ನಮ್ಮ ಆಸೆ. ಯಾಕೆಂದ್ರೆ ಇಂಥದ್ದು ಯಾವತ್ತೂ ಆದರೂ ಸಿಗ್ತದೆ ಅಲ್ಲಿ ಊಟ ಅನ್ನೋದು ಒಂದು ಅವ್ರ ಭಾವನೆ ಇರಬೇಕು ಅಲ್ವಾ? ಅದು ನಿಜ. ಆ ಉದ್ದೇಶಕ್ಕೋಸ್ಕರ ನೀವು ಅಬ್ಸರ್ವ್ ಮಾಡ್ಬೋದು, ತುಂಬ ಕಮ್ಮಿ ರ್ಯಾರ್ ಎಷ್ಟು ಬೆಳಿಗ್ಗೆ ಇದ್ರೂ ಸಾಯಂಕಾಲದವರೆಗೆ ಕಷ್ಟ ಬೆಳೆದು ಸಂಜೆ ಆದರೆ ಕರೆಕ್ಟಲ್ಲಿ ನಿದ್ದೆ ಮಾಡ್ಬಿಡ್ತೀವಿ ಅಲ್ವಾ? ಅದು ಜೀವನ ಅಷ್ಟಿದ್ರೆ ಸಾಕು, ನಾವು ಅಷ್ಟು ಇಷ್ಟು ಕೊಳ್ಳೆ ಹೊಡೆದು ಅಲ್ಲಿ ಇಲ್ಲಿ ಹಾಳು ಮಾಡಿ ಅವ್ರು ಇವ್ರು ಮೋಸ ಮಾಡಿ ಊಟ ಹಾಕಿ ಅದನ್ನು ಮಾಡಿ ತೊಗೊಂಡೋಗಿ ದುಡ್ಡು ಇಟ್ಕೊಂಡ್ರೆ ಅದು ನಿಲ್ಲಲ್ಲ. ಇವತ್ತು ಸುಮಾರು 20 ವರ್ಷ ಆಯಿತು, ನನಗೆ ಏನು ನನಗೇನು ಅನಿಸಿಲ್ಲ ಇಲ್ಲಿವರೆಗೂ. ಮಕ್ಕಳು ಒಳ್ಳೆ ಎಜುಕೇಷನೇ ಮಾಡ್ತಾ ಇದಾರೆ, ಬಟ್ ಅವ್ರು ನನಗೆ ನಾನು ಮದುವೆಗೆ 20 ವರ್ಷ 21-22 ವರ್ಷ ಆಯಿತು ಹಂಗೆ ಅನಿಸಲ್ಲ. ಬಟ್ ಆದ್ರೂ ಇವತ್ತು ಅವ್ರ ಹೇಳ್ಕೊಳಕ್ಕೆ ನಾಚಿಕೆ ಪಡೋಲ್ಲ, ಓದ್ತಾ ಇದಾರೆ, ಚೆನ್ನಾಗಿದೆ ಅಲ್ವಾ? ಇದಕ್ಕಿಂತ ಸೂಪರ್ ಲೈಫ್ ಯಾವ್ದಾನ ಸಾಕು ನಮಗೆ, ದೇವ ಭಗವಂತ ಕೊಟ್ಟಿದ್ದಾನೆ ಫುಟ್ಬಾಲಲ್ಲಿ. ಫುಟ್ಬಾಲೇ ನಮ್ಮ ಜೀವನ ಅಂದ್ಕೊಂಡು ಇರೋವರೆಗೂ ಇಲ್ಲೇ ಕಷ್ಟ ಬಿದ್ದು ನಾಳೆ ದಿವಸ ಏನೋ ನಾನು ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ದೊಡ್ಡ ಹೋಟ್ಲು ಮಾಡ್ಬೇಕು ಅಂತಾರೆ. ನನಗೆ ದೊಡ್ಡ ಹೋಟ್ಲು ಮಾಡ್ಬೇಕು ಅಂತ ಆಸೆ ಇಲ್ಲ. ದೇವ ಫುಟ್ಬಾಲಲ್ಲೇ ಇನ್ನೂ ಕೆಲವ್ರಿಗೆ ಇನ್ನೂ ಹೊಟ್ಟೆ ಹಸ್ಕೊ ಬಂದಿರೋ ಕಮ್ಮಿ ರೇಟಲ್ಲಿ 90 ರೂಪಾಯಿ ಚಿಕನ್ ಕೊಡ್ತೀವಿ, ನೀವು ನೋಡ್ಬೋದು ಪೀಸ್ ಎಷ್ಟಿರುತ್ತೆ ಅಂತ. ಹೌದು, ಕೆಲವ್ರು ತಿಂತಾರೆ ಪರವಾಗಿಲ್ಲ 90 ರೂಪಾಯಿನ ಅಂತಾರೆ, ಆಮೇಲೆ ಕೆಲವರು ಅಂತಾರೆ ಆಫ್ ಆಫ್ಗೆ 90 ರೂಪಾಯಿನ ಅಂತ. ಆದರೆ ಅದು ಫುಲ್ ಹೋಟ್ಲಿಗೆ ಹೋದ್ರೆ ಅದೇ 180 ರೂಪಾಯಿ ಅಲ್ವಾ? ಯಾವ ಏರಿಯಾ ಇದು ಮತ್ತೆ ನಿಯರ್ ಬೈ ಲೊಕೇಶನ್ ಏನು? ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಹಾಕೊಂಡ್ರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಿಂಭಾಗನೇ ಇದೆ. ಯಾವ ಏರಿಯಾ ಇದು? ಚಂದ್ರಲೇಔಟ್. ಚಂದ್ರಲೇಔಟ್ ಚಂದ್ರಲೇಔಟ್ ರಿಂಗ್ ರೋಡ್. ರಿಂಗ್ ರೋಡ್ ನಾಯಂಡಹಳ್ಳಿ ಕಡೆಯಿಂದ ಬಂದ್ರೆ ರೈಟಿಗೆ ಬರುತ್ತೆ, ನಾಗರಬೈ ಕಡೆಯಿಂದ ಬಂದ್ರೆ ಲೆಫ್ಟಿಗೆ ಬರುತ್ತೆ. ಯಾಕಂದ್ರೆ ಇಲ್ಲಿ 2-3 ಇದಾವೆ ಆ ಕಡೆ ಈ ಕಡೆ. ಆಮೇಲೆ ಎಲ್ಲೆಲ್ಲೋ ತಿಂದು ಏನೇನು ಕಂಪ್ಲೀಟ್ ಮಾಡಬಾರ್ದು ಜನಗಳು, ಕರೆಕ್ಟ್ ಆಗಿ ಇಲ್ಲಿ ನಾವೇನೋ ಅಂತ ನೋಡಿ ಚೆಕ್ ಮಾಡಿ ಕಂಪ್ಲೀಟ್ ಮಾಡ್ರೆ ಒಳ್ಳೇದು. ಥ್ಯಾಂಕ್ಸ್ ಅಣ್ಣ. ರೈಸ್ ಬನ್ನಿ, ರೈಸ್ ಹೇಳಿ ಅಣ್ಣ. ರೈಸ್ 100 ರೂಪಾಯಿ ಹಾಕಿದ್ದೀನಿ, 100 ರೂಪಾಯಿ ಹಾಕಿದ್ದೀನಿ.
ತರಕಾರಿ ಸಾಂಬಾರ ಹೌದಾ? ಎರಡು ಚಪಾತಿ ಹಾಫ್ ಲೀಟ್ರ್ ವಾಟರ್ 70 ಮತ್ತೆ ಆ ಹುಡುಗಂದು ಎರಡು ಚಪಾತಿ ಹಾಫ್ ರೈಸು ಮೂರು ಜನ ತ ಏಯ್ ಸೂಪರ್ ಸ್ಟ್ರೀಟ್ ಫುಡ್ ಆದರೂ ಸಹ 5 ಸ್ಟಾರ್ ರೇಂಜ್ಗೆ ಟೇಸ್ಟ್ ಕೊಡ್ತಾರಂತೆ. ತುಂಬ ದೂರದಿಂದ ಎಲ್ಲ ಹುಡುಕೊಂಡು ಬರ್ತಾನೆ ಇದ್ದಾರೆ ಜನ. ಆ ಕ್ರೌಡ್ ಅಂತೂ ಹೆವಿ ಆಗಿದೆ. ಸೊ ಆ ಗ್ಯಾಪಲ್ಲೂ ಕೂಡ ಒಂದು ಸ್ವಲ್ಪ ಎಲ್ಲ ಐಟಮ್ನು ಚುರುಚುರೆ ಹಾಕ್ಸ್ಕೊಂಡು ಪ್ಲೇಟಲ್ಲಿ ತೊಗೊಂಬಂದಿದ್ದೀನಿ. ಅದ್ಭುತವಾಗಿರೋಂಥ ನಾನ್ ವೆಜ್ ಊಟ, ಕ್ವಾಲಿಟಿ ಹಾಗೂ ಕ್ವಾಂಟಿಟಿನಲ್ಲಿ ಕಾಂಪ್ರಮೈಸೇ ಇಲ್ಲ ಅಂತಿದ್ರು. ಅದ್ಭುತವಾಗಿರುತ್ತಂತೆ. ರೇಟ್ ಸ್ವಲ್ಪ ನಿಮಗೆ ಜಾಸ್ತಿ ಅನ್ನಿಸ್ಬೋದು, ಬಟ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ ಸರ್. ಯಾಕಂದರೆ ಅಷ್ಟು ನೀಟಾಗಿ ಮಾಡ್ತೀವಿ, ಅಷ್ಟು ಒಳ್ಳೆ ಪದಾರ್ಥನ ಬೆಳೆಸ್ತೀವಿ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಎಲ್ಲ ಎರಡೆರಡು ಪೀಸೆ ಅನ್ನಂಗೆ ಸ್ವಲ್ಪನೇ ತೊಗೊಂಡಿದ್ದೀವಿ. ಏನೇನು ತೊಗೊಂಡಿದ್ದೀವಿ ಅಂದರೆ ಬೋಟಿ, ಚಿಕನ್ನು, ಲಿವರು, ಮಟನ್ನು ಹಾಗೂ ಬಿಳಿ ಅನ್ನ, ಜೊತೆಗೆ ಕೊನೆಯದಾಗಿ ಒಂದು ಕೋಳಿ ಮೊಟ್ಟೆ. ಸೊ ಇಷ್ಟು ತೊಗೊಂಡಿದ್ದೀವಿ. ಬೋಟಿ ಕಡೆಯಿಂದ ಶುರು ಮಾಡೋಣ. ತುಂಬ ಚೆನ್ನಾಗಿರೋಂಥ ಬೋಟಿ ಕ್ಲೀನ್ ಮಾಡೋದು ಕೂಡ ಸ್ವಲ್ಪ ಕಷ್ಟನೇ. ನೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ಮನೇಲೆ ಇವರೇ ಖುದ್ದಾಗಿ ಅಡುಗೆ ಮಾಡುವಂಥದ್ದು. ಯಾವುದೇ ರೀತಿ ಬಟ್ರನಿಟ್ಟು ಆ ರೀತಿ ಏನು ಮಾಡೋದಿಲ್ಲ. ಇವರೇ ಖುದ್ದಾಗಿ ಬೋಟಿನ ರೆಡಿ ಮಾಡ್ತಾರೆ, ಅಡುಗೆನ ಮಾಡ್ತಾರೆ. ಬೋಟಿ ಮೊದಲನೇದಾಗಿ ಶುರು ಮಾಡೋಣ. ಮಟನ್ ಬೋಟಿ ಬೋಟಿ ಚೆನ್ನಾಗಿದೆ. ಕರ್ಕರವಾಗಿ ಲೈಟ್ ಖಾರ ಬರುತ್ತೆ, ಅತಿ ಹೆಚ್ಚಿನ ಖಾರ ಬರಲ್ಲ. ಮತ್ತು ಆ ಬೋಟಿ ಅಂದಾಗ ಆ ಚುವಿನೇ ಬಹಳ ಇಷ್ಟವಾಗುವಂಥದ್ದು. ಅದ್ಭುತವಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ನಾಟಿ ಮಸಾಲೆ ಬಳಸಿ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಬೋಟಿ ನಿಮಗೆ ಸಿಗುತ್ತೆ, ಚೆನ್ನಾಗಿದೆ. ಇನ್ನು ಲಿವರು ಪಳ ಅಂತ ಒಳಿತಾ ಇದೆ. ಗ್ರೇವಿ ಬರುತ್ತೆ, ಸಾಂಬಾರ್ಗೂ ಅಂದರೆ ಮುದ್ದೆಗೂ ಸಕ್ಕದಾಗಿರುತ್ತೆ, ಹಾಗೂ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ತುಂಬ ಜನ ತೊಗೊತಾ ಇದ್ದಿದೆ ಚಿಕನ್ನು ಹಾಗೂ ಲಿವರು. ಸೂಪರ್. ಬೆಂಕಿ ಮಾತ್ರ ಚೆನ್ನಾಗಿ ಬಂದಿದೆ. ಅಂದರೆ ಲಿವರ್ ಅಂದಾಗ ಕೆಲವೊಂದು ಟೈಮು ಬೆಂದೇ ಇರಲ್ಲ, ಒಂಥರ ಗಟ್ಟಿ ಅನಿಸುತ್ತೆ ಕೆಲವೊಂದು. ಇಲ್ಲಿ ಚೆನ್ನಾಗಿ ಬೇಯಿಸಿದಾರೆ, ಅದೊಂದು ಬಹಳ ಇಷ್ಟ ಆಗುತ್ತೆ. ಇನ್ನು ಮಸಾಲೆನೂ ಅಷ್ಟೇ, ಸ್ವಲ್ಪ ಖಾರವಾಗಿ ರುಚಿಯಾಗಿ ನಿಮಗೆ ಸಿಗುತ್ತೆ ಅಲ್ಟಿಮೇಟ್. ಇನ್ನು ಚಿಕನ್ನು ಸ್ವಲ್ಪ ಗೊಜ್ಜೈತೆ, ಗೊಜ್ಜನ್ನು ಸೇರಿಸಿ ತೊಗೊಳೋಣ. ಹಂಗೆ ತೊಗೊಳೋದಕ್ಕಿಂತ ಗೊಜ್ಜಿನ ಜೊತೆ ಸ್ವಲ್ಪ ತೊಗೊಂಡ್ರೆ ಮಜಾ. ಇದು ಖಾರ ಕಮ್ಮಿ ಇದೆ, ನಿಮಗೆ ಲಿವರ್ ಸ್ವಲ್ಪ ಖಾರ ಅನಿಸುತ್ತೆ, ಯಾಕಂದರೆ ಮೆಣಸಿನ ಟಚ್ ಕೊಟ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ನಿಮ್ಗೆ ಅದು ಖಾರ ಅನಿಸುತ್ತೆ. ಚಿಕನ್ ಅಂತೂ ಖಾರನೇ ಇಲ್ಲ, ಚೆನ್ನಾಗಿದೆ. ಮಕ್ಳಿಗೂ ಸಹ ಆರಾಮ್ಸೆ ಕೊಟ್ಬಿಡ್ಬೋದು. ಟೇಸ್ಟ್ ಅಂತೂ ಸೂಪರ್, ಚಿಕನ್ ಕ್ವಾಲಿಟಿ ಮಸ್ತಿದೆ. ಮತ್ತು ಪ್ರತಿಯೊಂದರ ಮಸಾಲೆನೂ ಕೂಡ ಚೇಂಜ್ ಇದೆ, ಎಲ್ಲದಕ್ಕೂ ಒಂದೇ ಥರ ಮಸಾಲೆ ಆ ಥರ ಟೇಸ್ಟ್ ಏನಿಲ್ಲ. ಪ್ರತಿಯೊಂದರಲ್ಲೂ ಕೂಡ ಮಸಾಲೆ ಟೇಸ್ಟು ಚೇಂಜ್ ಇದೆ. ಸೊ ಹಂಗಾಗಿ ಇಷ್ಟ ಆಗುತ್ತೆ. ಕೆಲವೊಂದು ಕಡೆ ಏನು ಗೊತ್ತಾ, ಒಂದೇ ಮಸಾಲೆ ಬಟ್ ಅದು ಚಿಕನ್ ಅಂತೆ, ಮಟನ್ ಅಂತೆ, ಚಿಲ್ಲಿ ಚಿಕನ್ ಅಂತ ಆ ಥರ ಇರುತ್ತೆ, ಬಟ್ ಎಲ್ಲ ಒಂದೇ ಥರನೇ ಇರುತ್ತೆ ಟೇಸ್ಟು. ಬಟ್ ಇಲ್ಲಿ ಹಾಗಲ್ಲ, ಡಿಫ್ರೆನ್ಸ್ ಇದೆ, ಪ್ರತಿಯೊಂದಕ್ಕೂ ಟೇಸ್ಟು ವಿಭಿನ್ನವಾಗಿದೆ. ಸೂಪರ್. ಇನ್ನು ಮಟನ್ ಕಡೆ ನಮ್ಮ ಗಮನ. ಏನು ಚೆನ್ನಾಗಿದೆ ಗೊತ್ತಾ, ಚರ್ಬಿ ಪೀಸು. ಬೆಣ್ಣೆ ಇದ್ದಂಗೆ ಐತೆ. ಮಟನ್ ಅಂತೂ ತುಂಬ ಚೆನ್ನಾಗಿ ಬೇಯಿಸಿದ್ದಾರೆ. ಮತ್ತು ಇನ್ನು ಆ ಚರ್ಬಿ ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಮಟನ್ ಕ್ವಾಲಿಟಿ ಸೂಪರ್ ಆಗಿದೆ, ಚೆನ್ನಾಗಿ ಬೇಯಿಸಿದ್ದಾರೆ, ಅದೊಂದು ಪ್ಲಸ್ ಪಾಯಿಂಟು. ಮಟನ್ ಕ್ವಾಲಿಟಿನೂ ತುಂಬ ಚೆನ್ನಾಗಿರುವಂಥದ್ದು. ಮಸ್ಟು ಮಟನ್ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ತಲೆಮಾಂಸ ಇರುತ್ತಂತೆ, ಬಟ್ ಇವತ್ತು ತಲೆಮಾಂಸ ಇಲ್ಲ, ಇದ್ದಿದ್ರೆ ಪಕ್ಕ ತಲೆಮಾಂಸ ತೊಗೊಂತ ಇದೆ. ಸೊ ಮೊಟ್ಟೆ ಇದೆ, ಆ್ಯಸ್ ಯೂಶ್ವಲ್ ಮೊಟ್ಟೆ ಗೊತ್ತೇ ಇರುತ್ತೆ ನಿಮಗೆ, ಮೊಟ್ಟೆಲ್ಲೇನು ಹೇಳುವಂಥದ್ದೇನಿರಲ್ಲ.
ಚೆನ್ನಾಗಿರುತ್ತೆ, ಮೊಟ್ಟೆನೂ ಚೆನ್ನಾಗಿರುತ್ತೆ. ಬಟ್ ಅದೆಲ್ಲ ಎಲ್ಲ ಕಡೆ ಒಂದೇ ಥರ ಮೊಟ್ಟೆ ಇರುವಂಥದ್ದು. ಸೊ ಸೂಪರ್ ಇದೆ, ರೈಸ್ ಇದೆ, ಸೊ ಮಟನ್ ಸಾಂಬಾರ್ ಇದೆ. ಮಟನ್ ಸಾರೇ ನಾನು ಎಕ್ಸ್ಟ್ರಾ ಹಾಕ್ಸ್ಕೊಂಡೆ, ಮಟನ್ ಸಾರು ಹಾಕಿ ಸಾರು ಅಂತ. ಮಟನ್ ಸಾರೇ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮಟನ್ ಸಾರಿನ ಜೊತೆ ಬಿಳಿಯನ್ನು ಪಕ್ಕ ಕಳೆದೋಗ್ತೀರ. ಅಡಿಕೆ ಪ್ಲೇಟ್ ಕೊಡ್ತಾರೆ, ನನಗೆ ಅದು ಬಹಳ ಖುಷಿಯಾಗಿದ್ದು. ನೀವೆಷ್ಟು ಬೇಗ ಬರ್ತೀರೋ ಎಲ್ಲ ಐಟಮು ಸಿಗುತ್ತೆ, ನೀವೆಷ್ಟು ಲೇಟಾಗಿ ಬರ್ತೀರೋ ಅಷ್ಟು ಐಟಮು ರಫ್ ಅಂತ ಖಾಲಿಯಾಗೋಗಿ ಕೊನೆಗೆ ಏನು ಉಳ್ಕೊಂಡಿರುತ್ತೆ ಅದನ್ನು ಮಾತ್ರ ತೊಗೋಬೋದು. ಮುದ್ದೆ ತೊಗೊಳ್ಳಿಲ್ಲ, ಕಾರಣ ಏನಂದರೆ ಹೋಗಿ ಬಂದು ಹೋಗಿ ಬಂದು ಮಾಡಬೇಕಾಗತ್ತೆ ಅಂದ್ಬಿಟ್ಟು ಅಲ್ಲಿ ನಿಂತು ಮಾತಾಡೋದಕ್ಕಿಂತ ಇಲ್ಲೆಲ್ಲೋ ಒಂದು ಸ್ವಲ್ಪ ಪ್ಲೇಸ್ ಇತ್ತು ಹಿಂದೆಗಡೆ, ಸೊ ಅಲ್ಲಿ ಮಾತಾಡ್ತಾ ನಿಂತ್ಕೊಂಡಿದ್ದೀನಿ. ಸೊ ಹಾಗಾಗಿ ಮುದ್ದೆ ತೊಗೊಂಡಿಲ್ಲ. ಮುದ್ದೆನೂ ತುಂಬ ಚೆನ್ನಾಗಿರುತ್ತೆ, ಮುದ್ದೆನೂ ನೀವು ಟ್ರೈ ಮಾಡ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರುವಂಥ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ.